ಹಣ ಬೇಕೆ? ತಕ್ಷಣ ಹಣ ಬೇಕೆ? ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ, ನಿಮ್ಮ ಬದುಕಿಗೆ ಶ್ರೀರಕ್ಷೆ. ಸಕಲೇಶ್ಪುರ ಸ್ಟ್ರಾಂಗ್ ಮಾಡಿದ್ದಾಯ್ತು ಸಿಮೆಂಟ್, ಇದೀಗ ತೆಲಂಗಾಣ ಗಟ್ಟಿಗಳಿಸೋಕೆ ಸಿಮೆಂಟ್ ಸಜ್ಜು. ತೆಲಂಗಾಣದ ಅಚ್ಚಂಪೇಟೆಯಲ್ಲಿ ಸಿಮೆಂಟ್ ಪಂಜು ಸಂಚಲನ. ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಲೋಕಸಭಾ ಚುನಾವಣೆಗೂ ಮೊದಲು ಪಂಚರಾಜ್ಯ ಚುನಾವಣೆಗಳನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಿದೆ ಬಿಜೆಪಿ. ಎಸ್ಪೆಷಲಿ ತೆಲಂಗಾಣದಂತಹ ರಾಜ್ಯದಲ್ಲಿ ಕೂಡ ಬಿಜೆಪಿಯನ್ನು ಭದ್ರವಾಗಿ ಬೇರೂರಿಸಬೇಕು ಅನ್ನೋದು ಬಿಜೆಪಿ ವರಿಷ್ಠರ ಲೆಕ್ಕಾಚಾರ. ಹೀಗಾಗಿ ಮಹಾರಾಷ್ಟ್ರ ಆಗಿರ್ಬೋದು ಅಥವಾ ಕರ್ನಾಟಕ ಆಗಿರ್ಬೋದು, ಹಾಗೆಯೇ ರಾಜ್ಯದ ಹಾಗೆ ದೇಶದ ಸಾಕಷ್ಟು ಜನ ಶಾಸಕರುಗಳು, ಬಿಜೆಪಿಯ ಶಾಸಕರುಗಳು, 100ಕ್ಕೂ ಅಧಿಕ ಶಾಸಕರುಗಳು ತೆಲಂಗಾಣದಲ್ಲಿ ಬೀಡು ಬಿಟ್ಟಿದ್ದಾರೆ. ಕರ್ನಾಟಕದ ಯುವ ನಾಯಕರುಗಳು ಕೂಡ ತೆಲಂಗಾಣದಲ್ಲಿ ಬೀಡು ಬಿಟ್ಟಿದ್ದಾರೆ. ಕರ್ನಾಟಕದ ಬಿಜೆಪಿ ಶಾಸಕರುಗಳಿಗೆ ಕೂಡ ಒಂದೊಂದು ಕ್ಷೇತ್ರವನ್ನು ಟಾರ್ಗೆಟ್ ಆಗಿ ಕೊಡಲಾಗಿದೆ. ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಯಶಸ್ಸಿಗಾಗಿ ನೀವು ಮಾಡಿದಂಥ ಸೂತ್ರವನ್ನು, ನೀವು ಮಾಡಿದಂಥ ಫಾರ್ಮುಲಾವನ್ನು ತೆಲಂಗಾಣದಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡಿ. ಕರ್ನಾಟಕಕ್ಕೆ ಕಂಪೇರ್ ಮಾಡಿದ್ರೆ ತೆಲಂಗಾಣದಲ್ಲಿ ಬಿಜೆಪಿ ಅಷ್ಟೊಂದು ಬಲವಾಗಿ ಇಲ್ಲ, ಆದರೆ ಲೋಕಸಭಾ ಚುನಾವಣೆಯ ದೃಷ್ಟಿಯಲ್ಲಿ ಬಿಜೆಪಿಯನ್ನು ಗಟ್ಟಿಗೊಳಿಸೋದು, ಬಿಜೆಪಿಯನ್ನು ಸಂಘಟನೆ ಮಾಡೋದು ನಿಮ್ಮೆಲ್ಲ ಲೆಕ್ಕಾಚಾರ ಅಂತ. ಹೀಗಾಗಿ ಕರ್ನೂರು ಜಿಲ್ಲೆಯ ಅಚ್ಚಂಪೇಟ್ ಅನ್ನೋ ವಿಧಾನಸಭಾ ಕ್ಷೇತ್ರದ ಜವಾಬ್ದಾರಿಯನ್ನು ಕರ್ನಾಟಕದ ಸಕಲೇಶ್ಪುರದ ಶಾಸಕ ಸಿಮೆಂಟ್ ಮಂಜು ಅವರಿಗೆ ನೀಡಲಾಗಿದೆ. ಸಿಮೆಂಟ್ ಮಂಜು ಅವರು ಸತತವಾಗಿ ಕಳೆದ ಕೆಲ ದಿನಗಳಿಂದ ಅಚ್ಚಂಪೇಟೆ ಕ್ಷೇತ್ರದಲ್ಲಿ ತಾವು ಬೀಡು ಬಿಟ್ಟಿದ್ದು ಸ್ಥಳೀಯ ನಾಯಕರುಗಳೊಂದಿಗೆ ಬಿಜೆಪಿಯನ್ನು ಸಂಘಟಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ಥಳೀಯ ನಾಯಕರುಗಳು ಜನರ ಜೊತೆ ಸೇರಿಕೊಂಡು ದಿನಕ್ಕೆ ಒಂದಷ್ಟು ಮಂಡಲಗಳು, ದಿನಕ್ಕೆ ಒಂದಷ್ಟು ಹಳ್ಳಿಗಳನ್ನು ಕವರ್ ಮಾಡ್ತಾ ಇದ್ದಾರೆ. ತೆಲಂಗಾಣದಲ್ಲಿ ಬಿಜೆಪಿಯನ್ನು ಹೇಗೆ ಭದ್ರಗೊಳಿಸಬೇಕು, ತೆಲಂಗಾಣದಲ್ಲಿ ಬಿಜೆಪಿಯ ಫಲಿತಾಂಶವನ್ನು ಹೇಗೆ ತರಬೇಕು, ನೀವು ಶಾಸಕರಾಗಿದ್ದುಕೊಂಡು ನಿಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಮಾಡಿದ್ರಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ತೆಲಂಗಾಣದಲ್ಲಿ ಕೂಡ ಒಳ್ಳೆಯ ಫಲಿತಾಂಶ ಬರಬೇಕು ಅನ್ನೋ ಲೆಕ್ಕಾಚಾರ. ಎಸ್ ವೀಕ್ಷಕರೇ, ಸಕಲೇಶ್ಪುರದ ಶಾಸಕರಾಗಿರುವಂಥ ಸಿಮೆಂಟ್ ಮಂಜು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವ್ರನ್ನ ನೇರವಾಗಿ ಮಾತಾಡ್ಸೋಣ. ಸರ್ ನಮಸ್ತೆ. ಎಸ್ ವೀಕ್ಷಕರೇ, ಸಕಲೇಶ್ಪುರ ಶಾಸಕರಾಗಿರುವಂತಹ ಸಿಮೆಂಟ್ ಮಂಜು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೊದಲ ಬಾರಿಗೆ ಶಾಸಕರಾಗಿರುವ ಸಿಮೆಂಟ್ ಮಂಜು ಅವರಿಗೆ ಬಿಜೆಪಿ ವರಿಷ್ಠರು ತೆಲಂಗಾಣ ಚುನಾವಣೆಯ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ನಿಜಕ್ಕೂ ಕೂಡ ಒಂಥರ ಹೆಮ್ಮೆಯ ಸಂಗತಿ ಅಂತಾನೆ ಹೇಳೋ, ಯಾಕಂದ್ರೆ ಯುವ ನಾಯಕರುಗಳು ಮತ್ತೊಂದು ರಾಜ್ಯಕ್ಕೆ ಮತ್ತೊಂದು ಕ್ಷೇತ್ರವನ್ನ ಗೆಲ್ಲಿಸೋ ಜವಾಬ್ದಾರಿ. ಎಸ್ಪೆಷಲಿ ತೆಲಂಗಾಣ ಚುನಾವಣೆಯಲ್ಲಿ ಕರ್ನಾಟಕದ ಸಾಕಷ್ಟು ಶಾಸಕರುಗಳು, ಬಿಜೆಪಿ ಶಾಸಕರುಗಳು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದೀಗ ತೆಲಂಗಾಣದ ಅಚ್ಚಂಪೇಟೆ ಅನ್ನುವಂತಹ ಒಂದು ಕ್ಷೇತ್ರದಲ್ಲಿ ಸಿಮೆಂಟ್ ಮಂಜು ಅವರ ಸಂಚಲನ ಶುರುವಾಗಿದೆ. ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಹೇಗೆ ನಡೀತಾ ಇದೆ ಪ್ರಚಾರ ಕರ್ನಾಟಕ ಚುನಾವಣೆಗೂ ತೆಲಂಗಾಣ ಚುನಾವಣೆಗೂ, ಏನ್ ಪ್ಲಾನ್, ಯಾವ ರೀತಿ ಲೆಕ್ಕಾಚಾರ ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್, ಆಕ್ಚುಲಿ ಏನಾಗಿದೆ ಅಂತಂದ್ರೆ, ತುಂಬಾ ಒಂದು ಒಳ್ಳೆ ವಾತಾವರಣ ಇದೆ ತೆಲಂಗಾಣದಲ್ಲಿ. 10 ವರ್ಷ TRS ಅವರು ರೂಲಿಂಗ್ ಮಾಡಿದ್ದಾರೆ. ಇಲ್ಲಿ ಜನಗಳ ಎಕ್ಸ್ಪೆಕ್ಟೇಷನ್ ತಕ್ಕಾಗಿ ಅಭಿವೃದ್ಧಿ ಆಗಿಲ್ಲ. ಮತ್ತೆ ಜನ ಏನ್ ಹೇಳ್ತಾರೆ ಅಂದ್ರೆ, ಗೌರ್ಮೆಂಟ್ ಬರೀ ಭ್ರಷ್ಟಾಚಾರ ಆಗಿದೆ, ಅವ್ರು ಸ್ವಂತವಾಗಿ ಉದ್ದಾರ ಆಗಿದ್ದಾರೆ ಹೊರತು ನಮ್ಮನ್ನ ಯಾವುದೇ ಕಾರಣಕ್ಕೂ ಉದ್ದಾರ ಆಗಿಲ್ಲ ಅಂತಕ್ಕಂತ ಇದು ಕೇಳಿ ಬರ್ತಾ ಇದೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ತುಂಬಾ ಒಳ್ಳೆ ಕಾರ್ಯಕರ್ತರು ಈ ಟೋಟಲ್ ನನ್ನ ಲೆಕ್ಕಾಚಾರದಲ್ಲಿ, ನಾನು ಸ್ಟಾರ್ಟಿಂಗ್ ಬರೋಂತ ಸಂದರ್ಭದಲ್ಲಿ ಭವಿಷ್ಯ ಕಾರ್ಯಕರ್ತರು ಇಲ್ವೇನೋ, ಭಾರಿ ಕಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೆ ಸರ್. ತುಂಬಾ ಒಳ್ಳೆ ಕಾರ್ಯಕರ್ತರು ಇದ್ದಾರೆ ಸರ್. ಇನ್ನೊಂದು ವಿಚಾರ, ತೆಲಂಗಾಣದಲ್ಲಿ ಒಂದಷ್ಟು ಕನ್ನಡದವರು ಸಿಗ್ತಾರೆ ಅಂತ, ನಿಮ್ಗೆ ನಿಮ್ ಕ್ಷೇತ್ರದಲ್ಲಿ ಯಾರು ಸಿಕ್ಕಿದಾರ ಕನ್ನಡದವರು? ಇದಾರೆ, ಕನ್ನಡ ಎಲ್ಲ ಮಾತಾಡ್ತಾರೆ, ತುಂಬಾ ಜನ ಮಾತಾಡ್ತಾರೆ, ಕನ್ನಡ ಮಾತಾಡ್ತಾರೆ. ಹಿಂದಿ ನಾರ್ಮಲ್ ಆಗಿ ಬರುತ್ತೆ, ನಮಗೂ ಸ್ವಲ್ಪ ತೆಲುಗು ಬರುತ್ತೆ. ಲ್ಯಾಂಗ್ವೇಜ್ ಏನ್ ಸಮಸ್ಯೆ ಆಗ್ತಾ ಇಲ್ಲ ನಮ್ಗೆ. ಬಟ್ ಒಳ್ಳೆ ಕಾರ್ಯಕರ್ತರು ಇದಾರೆ ಸರ್. ಖಂಡಿತವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ಅಭ್ಯರ್ಥಿನ ಡಿಸಿಷನ್ ತಗೊಳ್ಳೋ ವಿಚಾರದಲ್ಲಿ ಪಾರ್ಟಿ ಸೂಕ್ತವಾಗಿ ಡಿಸಿಷನ್ ತಗೊಳುತ್ತೆ ಅಂತ ನನ್ನ ಅನಿಸಿಕೆ. ತಗೊಂಡ್ರೆ ಸರ್ 100% ತೆಲಂಗಾಣದಲ್ಲಿ ಒಂದು ಒಳ್ಳೆ ವಾತಾವರಣ ಇದೆ. ಯಾಕೆಂದ್ರೆ ಜನಗಳಿಗೆ TRS ಬೇಡ ಅನ್ಸಿದೆ. ಕಾಂಗ್ರೆಸ್ ರೂಲಿಂಗ್ ಮೊದಲೆಲ್ಲ ನೋಡ ಆಗಿದೆ. ತೆಲಂಗಾಣ ಇದು ತೆಲುಗು ದೇಶಂ ಪಾರ್ಟಿ ಈಗ ಇಲ್ಲ, ತುಂಬಾ ವೀಕ್ ಆಗೋಗಿದೆ ತೆಲುಗು ದೇಶಂ ಇಲ್ಲಕ್ಕೆ ಇಲ್ಲ. ಹೌದು, ಈ ನಿಟ್ಟಿನಲ್ಲಿ ಬಿಜೆಪಿಗೆ ಒಂದು ಒಳ್ಳೆ ವಾತಾವರಣ ಇದೆ ಸರ್. ಬಟ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಸರ್. ಜನಗಳ ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಒಂದು ಉತ್ತಮವಾದ ರಿಸಲ್ಟ್ ಬರುತ್ತೆ ಮುಂದಿನ ದಿನಗಳಲ್ಲಿ ಅಂತಕ್ಕಂತ ನಮ್ಮ ಅನಿಸಿಕೆ ಸರ್. ಕರ್ನಾಟಕ ಚುನಾವಣೆಗೆ ಹೋಲಿಸಿದ್ರೆ ಮಂಜು ಅವರೇ, ತೆಲಂಗಾಣ ಚುನಾವಣೆಯನ್ನ ಅಥವಾ ಇತರೆ ಪಂಚರಾಜ್ಯ ಚುನಾವಣೆಗಳನ್ನ ಬಿಜೆಪಿ ತುಂಬಾನೇ ಗಂಭೀರವಾಗಿ ಪರಿಗಣಿಸಿದೆ. ಯಾಕಂದ್ರೆ ಲೋಕಸಭೆಗೂ ಮೊದಲು ಇದೊಂಥರ ಸೆಮಿಫೈನಲ್ ಇದ್ದಂಗೆ. ಹೀಗಾಗಿ ಇನ್ನು ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಕ್ಕೆ ಮುಂಚೆನೆ ಒಂದಷ್ಟು ವೀಕ್ಷಕರುಗಳು
ಒಂದಷ್ಟು ಜನಕ್ಕೆ ಹೊಸ ಜವಾಬ್ದಾರಿಗಳು. ಅದರಲ್ಲೂ ಎಸ್ಪೆಷಲಿ ಬಿಜೆಪಿಯಲ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಗೆದ್ದಿರುವಂತಹ ಶಾಸಕರುಗಳಿಗೆ ಕೂಡ ಸಾಕಷ್ಟು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹೇಗೆ ಇದೆಲ್ಲ ಪ್ರೋಸೆಸ್ ಹೇಗೆ ಶುರು ಆಯ್ತು ನಿಮ್ಗೆ ಇದೇ ಕ್ಷೇತ್ರ ಅಂತ ಮೊದಲೇ ಗೊತ್ತಾಯ್ತಾ ಹೇಗೆ? ಸರ್, ಈಗ ನನಗೆ ಇದು ನನಗೆ ಈಗೊಂದು 10 ಡೇಸ್ ಹಿಂದೆ ಗೊತ್ತಾಯ್ತು ಇದೇ ಕ್ಷೇತ್ರ ಅಂತೆ. 10 ಡೇಸ್ ಹಿಂದೆನೆ ಇಲ್ಲ, ಮೊದ್ಲೇ ಪ್ಲಾನ್ ಮಾಡಿ ಸರ್. ನನಗೂ ಇಲ್ಲಿ ಒಂದು ಮೀಸಲು ಕ್ಷೇತ್ರನೇ ಕೊಟ್ಟಿದ್ದಾರೆ ನನಗೆ ಇಲ್ಲಿ. ಓಕೆ, ಚೆಂಪೇಟು ಅಂತಕ್ಕಂತ ಮೀಸಲು ಕ್ಷೇತ್ರ, SC ಮೀಸಲಿದೆ, ಈ ಕ್ಷೇತ್ರ ನನಗೆ ಕೊಟ್ಟಿದ್ದಾರೆ ಸರ್ ಆಕ್ಚುಲಿ. ಹಾಗಾಗಿ ಸರ್ ಇದು 1 ತಿಂಗಳಿಂದ ಪ್ರೋಸೆಸ್ ನಡೀತಾ ಇತ್ತು. ನಡೆದು ಸರ್ ಯಾರ್ಯಾರಿಗೆ ಯಾವ ಕಾನ್ಸ್ಟಿಟ್ಯೂನ್ಸಿ ಕೊಡಬೇಕು ಏನು ಅಂತಕ್ಕಂಥದ್ದು ನಡೀತಾ ಇತ್ತು. ಹಂಗಾಗಿ ಕೊಟ್ಟಿದ್ದಾರೆ ಸರ್, ಬಟ್ ತುಂಬಾ ಚೆನ್ನಾಗಿದೆ. ಬಟ್ ನಮ್ಮನ್ನ ಕೇರ್ ಕೂಡ ಅಷ್ಟೇ ಕ್ಲೀನ್ ಆಗಿ ಕೇರ್ ತಗೋತಾರೆ. ನಾವೇನ್ ಕೆಲಸ ಮಾಡ್ತೀವಿ ಅಂತ ನಮ್ಗೆ ಒಂದು ಆಪ್ ಕೊಟ್ಟಿದ್ದಾರೆ, ಅದನ್ನ ಅಪ್ಲೋಡ್ ಮಾಡಬೇಕು. ಓಕೆ, ಏನೇನ್ ಸಭೆ ಮಾಡ್ಬೇಕು ಅನ್ನೋದು ಕೂಡ ಆಲ್ರೆಡಿ ನಮಗೆ ಗೈಡೆನ್ಸ್ ಇದೆ. ಎಲ್ಲಿ ಮಾಡ್ಬೇಕು ಅನ್ನೋದು ಕೂಡ ಗೈಡೆನ್ಸ್ ಇದೆ. ಮತ್ತೆ ಇಲ್ಲಿ ಕಾರ್ಯಕರ್ತರು ಸಾಕಷ್ಟು ಜನ ನನ್ನ ಜೊತೆ ಇರ್ಲಿಕ್ಕೆ ಕಾರ್ಯಕರ್ತರ ಟೀಮ್ ಕೂಡ ನನಗೆ ಕೊಟ್ಟಿದ್ದಾರೆ. ಹಂಗಾಗಿ ತುಂಬಾ ಚೆನ್ನಾಗಿದೆ ಸರ್, ಒಳ್ಳೆ ರೀತಿಯಲ್ಲಿ ಸಂಘಟನೆ ಆಗ್ತಾ ಇದೆ. ಮತ್ತೆ ಇವ್ರಗಳಿಗೂ ಏನ್ ಸಂತೋಷ ಅಂತ ಹೇಳಿದ್ರೆ, ಒಬ್ಬ ಶಾಸಕರು ಬಂದಿದ್ದಾರೆ ಅಂತ ಹೇಳಿದ ತಕ್ಷಣ ಇಡೀ ಕಾರ್ಯಕರ್ತರು ಹುಮ್ಮಸ್ಸಲ್ಲಿ ಇದಾರೆ. ಓಕೆ, ಹೌದೌದು, ತುಂಬಾ ಕರ್ನಾಟಕ ಎಲೆಕ್ಷನ್ ಬಗ್ಗೆ ಅಥವಾ ಕರ್ನಾಟಕದ ನಾಯಕರುಗಳ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತಾ ಕವರ್ ಮಾಡ್ತಿದ್ದೀರಾ ಹೇಗೆ ಸರ್? ನೋಡಿ, ಇಲ್ಲಿ ನಮ್ಗೇನಾಗಿದೆ ಅಂದ್ರೆ, ಈ ಒಂದು ಒಂದು 10-15 ಗ್ರಾಮ ಪಂಚಾಯತ್ ಒಂದು ಮಂಡಲ ಅನ್ನು ಮಾಡ್ಕೊಂಡಿದ್ದಾರೆ ಇಲ್ಲಿ. ಓಕೆ, ಪ್ರತಿ ಅಲ್ಲಲ್ಲಿಗೆ ಹೋಗಿ ನಾವು ಸಭೆಗಳನ್ನ ಮಾಡ್ತಾ ಇದೀವಿ. ಇಡೀ ಕಾರ್ಯಕರ್ತರನ್ನೆಲ್ಲ ಸೇರಿಸಿ ಮುಂದಿನ ದಿನಗಳು ಯಾವ ರೀತಿ ಮಾಡಬೇಕು, ಯಾವ ರೀತಿ ಸಂಘಟನೆ ಮಾಡಬೇಕು, ಬೂತ್ ಕಮಿಟಿನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಅಲ್ಲೇ ಹೋಗಿ ಮಾಹಿತಿನ ಕೊಟ್ಟು ಸಂಘಟನೆ ಮಾಡ್ತಾ ಇದೀವಿ. ಬಟ್ ಕರ್ನಾಟಕದ ಚುನಾವಣೆ ವಿಚಾರದಲ್ಲಿ 100-100 ಡಿಸ್ಕಷನ್ ನಡೀತಾ ಇರುತ್ತೆ. ಬಟ್ ಏನಿತ್ತು ಅಂದ್ರೆ, ಈ ಕರ್ನಾಟಕದ ಚುನಾವಣೆ ಏನಾದ್ರು ಕೂಡ ನಾವು ಈ ಅಸೆಂಬ್ಲಿ ಫಾರ್ಮೇಶನ್ ಮಾಡಿದ್ರೆ, ಬಟ್ ಇಲ್ಲಿ ಯಾವ ಮಟ್ಟದ ಬಿಜೆಪಿ ಮೇಲೆ ವೇವ್ ಇತ್ತು ಅಂತ ಹೇಳಿದ್ರೆ, ಇಲ್ಲಿ ಹೇಳ್ತಾರಲ್ಲ ಜನ ಸರ್, 101% ಇಲ್ಲಿ ಬಿಜೆಪಿ ರೂಲಿಂಗ್ ಗೌರ್ಮೆಂಟ್ ನಾವು ಮಾಡಬಹುದು ಅಂತಕ್ಕಂತ ವಾತಾವರಣ ಅವತ್ತು ಇತ್ತು. ಇವತ್ತೇನಾಗಿದೆ, ಸ್ವಲ್ಪ ಕಡಿಮೆ ಆಗಿದೆ. ಯಾಕೆಂದ್ರೆ ಈ ಕರ್ನಾಟಕದಲ್ಲಿ ಗೌರ್ಮೆಂಟ್ ಬರ್ಲಿಲ್ವಲ್ಲ ಸರ್, ಹಾಗಾಗಿ. ಬಟ್ ಈಗ ಏನಾಯ್ತು ಮತ್ತೆ ಅದನ್ನ ಈ ನಾವು ಎಷ್ಟು ನಾವು ಹೆಚ್ಚಿಕೊಂಬೋದು, 100-120 ಜನ ಎಂಬೆಲೆಗಳು ಬಂದಿದ್ವಿ ಟೋಟಲ್ ತೆಲಂಗಾಣಕ್ಕೆ. ಓಕೆ, ಆಂಧ್ರ ಸಾರಿ ರಾಜಸ್ಥಾನ, ಮಹಾರಾಷ್ಟ್ರ, ಒರಿಸ್ಸಾ, ಕರ್ನಾಟಕ, ಓಕೆ, ಇಷ್ಟು ಕಡೆಯಿಂದ ಶಾಸಕರು ಬಂದು ಒಬ್ಬೊಬ್ರಿಗೆ ಒಂದೊಂದು ಕ್ಷೇತ್ರ ಜವಾಬ್ದಾರಿ ಕೊಟ್ಟಿದ್ದಾರೆ. ಓಕೆ, ಈಗ ಕರ್ನಾಟಕದ ಹಿರಿಯ ನಾಯಕರುಗಳು ಕೂಡ ಸದ್ಯದಲ್ಲೇ ಜಾಯ್ನ್ ಆಗ್ತಾರೆ, ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಇದೆಯಾ? ಸೊ ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಆದ್ರೆ ಇನ್ಕ್ಲೂಡಿಂಗ್ ವಿಜೇಂದ್ರಣ್ಣನಿಂದ ಹಿಡಿದು ನಾವು ಎಲ್ಲರಿಗೂ ಒಂದೊಂದು ಕ್ಷೇತ್ರ ಕೊಟ್ಟಿದ್ದಾರೆ. ಓಕೆ ಓಕೆ ಓಕೆ, ಎಲ್ಲರಿಗೂ ಕೂಡ ಒಂದೊಂದು ಕ್ಷೇತ್ರ ಕೊಟ್ಟಿದ್ದಾರೆ. ಹಂಗಾಗಿ ಮೊದಲು ಎಲ್ಲಾ ಶಾಸಕರು ಕೂಡ ಬಂದು ಜವಾಬ್ದಾರಿಗಳ ಕೆಲಸ ಮಾಡ್ತಿದ್ದಾರೆ. ಎಸ್ವಿ ಚಿಕ್ರೆ, ಸಿಮೆಂಟ್ ಮಂಜು ಅವರಿಗೆ ತಾವು ಗೆಲ್ಲೋದು ಇಲ್ಲಿವರೆಗೂ ಜವಾಬ್ದಾರಿ ಆಗಿತ್ತು. ಆ ಟಾಸ್ಕ್ ಅಲ್ಲಿ ಅವ್ರು ಯಶಸ್ಸು ಕಂಡಿದ್ದಾರೆ. ಈಗ ಮತ್ತೊಬ್ಬರನ್ನ ಗೆಲ್ಸೋ ಟಾಸ್ಕ್ ಅನ್ನ ತಗೊಂಡಿದ್ದಾರೆ. ಅದರಲ್ಲಿ ಕೂಡ ಅವ್ರಿಗೆ ಯಶಸ್ಸು ಸಿಗ್ಲಿ ಅಂತ ನಾವು ಆಶಿಸೋಣ. ಧನ್ಯವಾದಗಳು ಸಿಮೆಂಟ್ ಮಂಜು ಅವರೇ ನಮ್ಮ ಜೊತೆ ಮಾತಾಡಿ. ಎಸ್ವಿ ಚಿಕ್ರೆ, ಸಿಮೆಂಟ್ ಮಂಜು ಅವರ ಪ್ರಕಾರ ಬಿಜೆಪಿಗೆ ಹ್ಯೂಜ್ ರೆಸ್ಪಾನ್ಸ್ ಸಿಗ್ತಾ ಇದೆ ತೆಲಂಗಾಣದಲ್ಲಿ. ಅಚ್ಚಂಪೇಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕನ್ನಡಿಗರು ಸಾಕಷ್ಟು ಜನ ಇದ್ದಾರೆ, ಹೀಗಾಗಿ ಭಾಷೆಯ ಕೊರತೆ ಆದಮೇಲೆ ಹಿಂದಿ ಮಾತಾಡೋದ್ರಿಂದ ಯಾವುದೇ ಸಮಸ್ಯೆ ಆಗ್ತಾ ಇಲ್ಲ. ಪಕ್ಷವನ್ನು ಬಲಪಡಿಸುವ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಸ್, ಸಕಲೇಶ್ಪುರವನ್ನು ಗಟ್ಟಿಗೊಳಿಸಿದಂಥ ಸಿಮೆಂಟ್ ಮತ್ತಷ್ಟು ದೃಢ ಸಂಕಲ್ಪವನ್ನು ತೆಲಂಗಾಣದಲ್ಲಿ ಕೂಡ ಮಾಡಲಿ ಅಂತ ನಾವು ಕೂಡ ವಿಶ್ ಮಾಡೋಣ. ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.